ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಜಿ ಎನ್ ಎಮ್ ನರ್ಸಿಂಗ್ದು ಎರಡನೇ ಸುತ್ತಿನ ರಿಸಲ್ಟ್ ಇವತ್ತು ಬರಬೇಕಿತ್ತು ಹೌದಾ ಸಮ್ ಟೆಕ್ನಿಕಲ್ ಇಶ್ಯೂದಿಂದ ಏನಾಗಿದೆ ಅಂದ್ರೆ ಇನ್ನೂವರೆಗೂ ಕೂಡ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ ಸೊ ರಿಸಲ್ಟ್ ನೋಡೋಕೆ ಹೋದರೂ ಕೂಡ ನಿಮಗೆ ಏನು ತೋರಿಸುತ್ತೆ ಅಂತಂದ್ರೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೇನೆ ಈ ರೀತಿಯಾಗಿ ಏನಂತಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವಿತ್ ಡಿ ಕೆಟಗರೈಜೇಷನ್ಸ್ ರಿಸಲ್ಟ್ ಫಾರ್ ಅಡ್ ಕೌನ್ಸಿಲಿಂಗ್ ಅಂತ ಬರ್ತಾ ಇದೆ ಸೊ ಇದರ ಬಗ್ಗೆ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಇದು ಮೂರನೇ ಸುತ್ತಿನ ಕೌನ್ಸಿಲಿಂಗಿಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯಾಗಿರುತ್ತೆ ಡಿ ಕೆಟಗರೈಜೇಷನ್ ರಿಸಲ್ಟ್ ಫಾರ್ ಅಂತ ಕೊಟ್ಟಿದ್ದಾರೆಲ್ಲ ಇದು ಮೂರನೇ ಸುತ್ತಿಗೆ ಬರುತ್ತೆ ಡಿ ಕೆಟಗರೈಜೇಷನ್ ಅಂದರೆ ಇನ್ನೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ ಓಕೆ ಯಾಕಂದರೆ ಇಲ್ಲಿ ನಮಗೇನು ಬರಬೇಕಂದ್ರೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅಂತ ಅನೌನ್ಸ್ಮೆಂಟ್ ಆಗಬೇಕು ಸೊ ಹೀಗಾಗಿ ಈ ಬಂದಿರುವಂಥ ರಿಸಲ್ಟ್ ಇದು ರಿಯಲ್ ರಿಸಲ್ಟ್ ಅಲ್ಲ ಇನ್ನೂ ರಿಸಲ್ಟ್ ಅಪ್ಡೇಟ್ ಆಗಿಲ್ಲ ಆಫಿಷಿಯಲ್ ಇನ್ನೂ ಏನಾಗಿದೆ ಅಂತಂದರೆ ಟೆಕ್ನಿಕಲಿ ಪ್ರಾಬ್ಲಮ್ ಇರ್ಬೋದು ಅಥವಾ ಸಮ್ ಕಂಡೀಷನ್ಸ್ ಏನಾದರೂ ಒಂದು ಆರ್ಡ್ರ್ ಕಾಪಿ ಇದು ಇದು ಮಾಡಲಿಕ್ಕೆ ಅಥವಾ ಮುಂದೆ ಮೂರು ದಿನ ರಜೆ ಇದೆ ಅದರ ಸಲುವಾಗಿ ಏನಾದರೂ ಇದು ಬಂದಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಯಾಕಂದರೆ ಇವಾಗ ಏನಾದರೂ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದರೆ ನಾಳೆ ನಾಡ್ದು ಎರಡು ದಿನ ಇರೋದು ಮತ್ತು ಮೂರು ಎರಡು ಮೂರು ದಿನ ಅಂದರೆ ಫ್ರೈಡೆ ಸಾಟರ್ಡೆ ಸಂಡೇ ಮೂರು ದಿನ ಗೌರ್ಮೆಂಟ್ ರಜೆ ಆಗುತ್ತೆ ಮಂಡೇ ಸ್ಟಾರ್ಟ್ ಆಗುತ್ತೆ ಸೊ ಮೇ ಬಿ ನನಗನಿಸ್ತಾ ಇದೆ ಏನು ಮಾಡಬೇಕಂದ್ರೆ ಇವರು ನಾಳೆ ತನಕ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ಬೋದು ಅಥವಾ ಲೇಟ್ ನೈಟಾಗಿ ಇವತ್ತೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ಬೋದು ಮಾಡಿದ ಮೇಲೆ ಡೇಟನ್ನು ಬದಲಾವಣೆ ಮಾಡ್ಬೋದು ಯಾಕಂತಂದ್ರೆ ಈಗಾಗಲೇ ಡೇಟನ್ನು ಎಂಟನೇ ತಾರೀಕಿಗೆ ಕೊಟ್ಟಿದ್ದರು ಬಟ್ ಈ ಡೇಟಿಗೆ ಇವತ್ತು ಡೇಟ್ ಹೋಗಿಬಿಡ್ತು ಮತ್ತು ನಾಳೆಗೆ ಬಂದರೆ ಕೂಡ ಒಂದು ದಿನ ಹೋಗಿಬಿಡುತ್ತೆ ಸೊ ಹೀಗಾಗಿ ರಿಸಲ್ಟ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ರಿಸಲ್ಟ್ ತಡವಾಗಿ ಅನೌನ್ಸ್ಮೆಂಟ್ ಆಗುತ್ತೆ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ತಡವಾಗಿದೆ ಅಷ್ಟೇ ರಿಸಲ್ಟ್ಸ್ ವೇಟಿಂಗಲ್ಲಿ ಇದೆ ಇನ್ನೂವರೆಗೆ ಯಾರೂ ಕೂಡ ಯಾರೆಲ್ಲ ನೀವು ರಿಸಲ್ಟ್ ಹಳೇದು ಇದ್ದೀರಿ ಈಗ ನಾ ಆಗಲೇ ತೋರಿಸಿದ್ನಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವಿತ್ ಡಿ ಕೆಟ್ ಅಂತ ಬರ್ತಾ ಇದೆಯಲ್ಲ ಅದು ರಿಸಲ್ಟ್ ಅಲ್ಲ ಅದು ಸೆಕೆಂಡ್ ರೌಂಡ್ ರಿಸಲ್ಟ್ ಅಲ್ಲ ಓಕೆನಾ